ಬಹಳಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ವಿ ಆದರೂ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತಿರುವಂತಹ ಪ್ರಶ್ನೆಗಳಿದಾವಲ್ಲ ಇವು ಇವುಗಳು ಬಹಳ ಮಹತ್ವವನ್ನು ಪಡ್ಕೊಳ್ತಾರಂಥದ್ದು ನಾಗರಾಜವರೆ ಗ್ಯಾರಂಟಿ ಬಗ್ಗೆ ಒಂದು ಗ್ಯಾರಂಟಿ ಕೊಡ್ತೇನೆ ನಿಮಗೆ ನ್ಯೂಸ್ ಏಯ್ಟೀನಲ್ಲಿ ನಾವು ಎಲೆಕ್ಷನ್ಗೋಸ್ಕರ ಕೊಟ್ಟದ್ದಲ್ಲ ಹತ್ತು ವರ್ಷಗಳ ಕಾಲ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ರಾಜ್ಯದಲ್ಲಿ ಮೂರು ಮುಕ್ಕಾಲು ವರ್ಷಗಳ ಬೊಮ್ಮಾಯಿ ಮತ್ತು ಬಿ ಎಸ್ ಅವ್ರ ನೇತೃತ್ವದಲ್ಲಿ ನಡೆದ ಸರ್ಕಾರ ಜನಗಳನ್ನು ಸಂಕಷ್ಟಕ್ಕೆ ದೂಡಿದ್ರು ಒಂದು ಗ್ಯಾಸ್ ತೊಗೊಳೋಕ್ಕೂ ಕಷ್ಟ ಆಗಿತ್ತು ಅವರು ಸ್ವಾಭಿಮಾನ ಜೀವನ ಅವರು ಒಂದು ಹೇಳಿದರು ಈ ಮಂತ್ರಿಗಳು ತಮ್ಮ ಗುರಾಣಿದ ರೀತಿಯಾಗಿ ಇದನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಅವರ 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 ಪರ್ಫಾರ್ಮೆನ್ಸ್ ಬಗ್ಗೆ ಬಿಜೆಪಿ ಬಳಕೆ ಮಾಡ್ತಿದ್ದಾರೆ ನಾನು ಸ್ಪಷ್ಟತೆ ಕೊಡ್ಲಿಕ್ಕೆ ಬಯಸ್ತೇನೆ ಈ ಗ್ಯಾರಂಟಿಗಳು ಚುನಾವಣೆಗಳಿಗೋಸ್ಕರ ಅಲ್ಲ ಅದು ಮ್ಯಾನಿಫೆಸ್ಟೋಲಿ ಕೊಟ್ಟಂಥ ಮಾತು ಐದು ವರ್ಷಗಳ ಸಮಯದಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ಬೋದಾಯಿತು ಆದರೆ ನಾವು ಒಂದೇ ವರ್ಷದಲ್ಲಿ ಅದನ್ನೆಲ್ಲವನ್ನು ಕೂಡ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದು ಈಗ ಸದ್ಯಕ್ಕೆ ಅದರೆಲ್ಲ ಪ್ರತಿಫಲಗಳು ಕಾಣದೇ ಇರ್ಬೋದು ಇನ್ನು ಲಾಂಗರ್ ರನ್ ಪೀಪಲ್ ಟ್ರಸ್ಟ್ ಕಾಂಗ್ರೆಸ್ನ ಮಾತು ಹೇಳ್ತೀನಿ ಇವತ್ತು ಒಂದು ಸೀಟ್ ಇದ್ದಂಥವ್ರು ನಾವು ಬಿ ಜೆ ಪಿಯವರು ಪಣ ತೊಟ್ಟಿದ್ರೆ ಅಂತ ಶಪಥ ಮಾಡಿದರು ಇಪ್ಪತ್ತೆಂಟು ಸೀಟ್ ಗೆಲ್ತೀವಿ ಆ ಕಾರಣಕ್ಕೋಸ್ಕರನೇ ನಾವು ಅಲಯನ್ಸ್ ಮಾಡಿದ್ರು ಜೆ ಡಿ ಎಸ್ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ಓಟ್ ವಿಭಜನೆ ಆಗಬಾರ್ದು ಅಂತ ಅದನ್ನು ಬ ಸರ್ಪಾಸ್ ಮಾಡಿ ಜನ ಕೈ ಗ್ಯಾರಂಟಿಗಳು ಕೈ ಕೈಗೊಂಡಿದೆ ಬರೀ ಗ್ಯಾರಂಟಿಯಿಂದ ಮಾತ್ರ ಅದು ಎಲೆಕ್ಷನ್ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಒಂದೇ ಜಾತಿ ಒಂದೇ ಧರ್ಮ ಒಂದೇ ಯೋಜನೆಯಿಂದ ಯಾರೂ ಗೆಲ್ಲಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಎಲ್ಲ ಧರ್ಮಗಳು ಎಲ್ಲ ಜಾತಿಗಳು ಎಲ್ಲ ಯೋಜನೆಗಳು ಕೂಡೀಕರಣ ಆದರೆ ಮಾತ್ರ ನಂಬರ್ಗಳು ಬರಲಿಕ್ಕೆ ಸಾಧ್ಯ ಈಗ ಮೊದಲೇ ಹೆಜ್ಜೆಯಾಗಿ ಒಂಬತ್ತು ಸೀಟ್ಗಳನ್ನು ಗೆದ್ದೀವಿ ಮುಂದಿನ ದಿನಗಳನ್ನ ಇಂಪ್ರೂವ್ ಮಾಡಲಿಕ್ಕೆ ಏನು ಮಾಡಬೇಕು ಮಾಡ್ತಕ್ಕಂಥ ಕೆಲಸನ ಮಾಡ್ತೀವಿ ಈ ಸರ್ಕಾರ ಏನು ಸಮ್ಮಿಶ್ರ ಸರ್ಕಾರ ಅಂತ ಮಾಡ್ತಾ ಇದ್ದಾರೋ ಅದರ ಸುಭದ್ರತೆಯನ್ನು ನಾವು ಆಲೋಚನೆ ಮಾಡಿ ನೋಡಬೇಕಾಗ್ತದೆ ಒಂದು ಕಾಲ ಬರ್ತದೆ ನಾವು ಸರ್ಕಾರ ಮಾಡ್ತೀವಿ ಈಗ ಮೀಟಿಂಗ್ ನಡೀತಾ ಇದೆ ನೋಡುವ ಅವರು ಸಕ್ಸಸ್ like in number children, they will form the government. but if they're not successful, people are not happy with the leadership of uh, uh, BJP leadership,

ಅದಕ್ಕೆ ಮಾನದಂಡಗಳಿದೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗ್ತದೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಜಿಲ್ಲಾ ಸಚಿವರು ಇದ್ರು ಅವರು ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ ಕಾರಣಗಳು ಜನಿಯನ್ನೇ ಸರ್ಕಾರದ್ದು ಪ್ರಶ್ನೆ ಬರೋದಿಲ್ಲ ಇವರು ಇನ್ನು ಯೋಚನೆ ಮಾಡ್ತಿದ್ದಾರೆ ಇವರ ಒಟ್ಟಾರೆ ಇಂಡಿ ಅಲೈಯನ್ಸ್ ಏನಿದೆ ಐ ಡಿ ಎ ಇಂಡಿಯಾ ಅಲಯನ್ಸ್ ಏನಿದೆ ಅದರ ಟೋಟಲ್ ಓಟ್ಗಳು ಅಂದ್ರೆ ಇನ್ನೂರ ಮೂವತ್ತೆರಡು ಬಿಜೆಪಿ ಅಲೋನ್ ಪಾರ್ಟಿ ಹತ್ರಕ್ಕೂ ಬಂದಿಲ್ಲ ನೂರ ಎಪ್ಪತ್ತೆರಡು ಬೇಕು ಸಿಂಪಲ್ ಮೆಜಾರಿಟಿಗೆ ನೂರ ಸ್ನೇಹಿತರೋ ನೋಡಿ ನಾನು ನನ್ನ ನಿನ್ನೆಯ ಕಾಂಗ್ರೆಸ್ ಲೀಡರ್ಸ್ ಗಳ ಪ್ರೆಸ್ ಕಾನ್ಫರೆನ್ಸ್ ನ ಬಹಳ ಅಬ್ಸರ್ವ್ ಮಾಡಿದೆ ಖರ್ಗೆ ಅವರಲ್ಲೂ ನಾವು ಸರ್ಕಾರ ಮಾಡ್ತೀವಿ ಅಂತ ಹೇಳಿಲ್ಲ ರಾಹುಲ್ ಗಾಂಧಿ ಎಲ್ಲೂ ಸರ್ಕಾರ ಮಾಡ್ತೀವಿ ಅಂತ ಹೇಳಲಿಲ್ಲ ಯಾಕಂದ್ರೆ ಸ್ಪಷ್ಟವಾಗಿ ಗೊತ್ತಿದೆ ನಮ್ಮ ಕೈ ಸುಟ್ಕೊಂಡು ಹೋಗಿದಾರೆ ನಮ್ಮ ಹತ್ರ ಹೇಗಕ್ ಆಗಲ್ಲ ಅಂತ ಹೋಗಿದ್ದಾರೆ ಹಂಗಾಗಿ ಯಾವ್ದೇ ಕಾರಣಕ್ಕೂ ಟಿ ಡಿ ಪಿ ಜೊತೆ ಬರಲ್ಲ ನಾವು ಕೆಟ್ಟ ನಡೆಸ್ಕೊಂಡ್ಬಿಟ್ಟಿದ್ದೀವಿ ನಮ್ ಜೊತೆ ಇರ್ಲಿಕ್ಕಾಗಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಜನತಾದಳ ಯುನೈಟೆಡ್ ನಿತೀಶ್ ಕುಮಾರ್ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ವಾಪಸ್ ಬರಲ್ಲ ಆ ಕಾರಣಕ್ಕೋಸ್ಕರ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ನಾವು ತಿಪ್ಪರ್ಲಾಗ ಸೆವೆಂಟಿ ಟೂ ಹೋಗಕ್ ಆಗಲ್ಲ ಮಾಡ್ತೇವೆ ನಾವು ಕೇಂದ್ರ ಮಾಡ್ತೇವೆ ನಾವು ಮೋದಿ ಗ್ಯಾರಂಟಿ ಮುಂದುವರಿಯುತ್ತೆ ಕಂಟಿನ್ಯೂ ಟಾಕಿಂಗ್ ಐ ವಾಂಟ್ ಯು ಟು ಟಾಕ್ ಕಂಟಿನ್ಯೂ ಟಾಕಿಂಗ್ ಮೈ ಕ್ವೆಶನ್ ಆನ್ಸರ್ ಟಿ ಡಿ ಬಗ್ಗೆ ನಾವು ಸರಿ ನೋಡ್ಕೊಂಡ್ ಜೆಡಿಎವ್ ಎಸ್ಲಿ ನಿಮ್ಮ ಹತ್ರ ಬಂದ್ರು ಎಸ್ಸಲ್ಲಿ ನಮ್ಮ ಹತ್ರ ಬಂದ್ರು ಎಸ್ಸಲ್ಲಿ ವಾಪಸ್ ಬಂದ್ರು ಅವ್ರನ್ನ ಹೆಂಗ್ ಸಂಭಾಳೆ ಮಾಡ್ತೀರಿ ಜಂಪಿಂಗ್ ಸ್ಟಾರ್ ಗಳನ್ನ ಕೊಡ್ತಾ ಇಲ್ಲ ನೀವ್ರನ್ನ ಎಷ್ಟು ಅವಿಶ್ವಾಸದಿಂದ ನೋಡ್ತೀರಾ ಅಂದ್ರೆ ಅದರ ಬೆಲೆ ಏನು ಅಂತ ಹೇಳಿ ಅವ್ರಿಪೇಟ್ ಂತಹ ಮಾಡಿಲ್ಲ ಹಾಗಾಗಿ ಹೇಳುದು ಹೇಳ ಮನೆ ಕೇಳ್ತಿಲ್ಲ ಹೇಳಿ

ಇಲ್ಲಿ ಬಿಜೆಪಿಯವ್ರತಿ ಬಾರಿ ಹೇಳ್ತಾ ಇದ್ರು ಬಿಜೆಪಿಯ ಕಾಂಗ್ರೆಸ್ ಅವ್ರು ಪ್ರತಿ ಬಾರಿ ಹೇಳ್ತಾ ಇದ್ರು ಬಿಜೆಪಿ ಇಪ್ಪತ್ತೈದು ಮಂತ್ರಿಗಳಿದ್ದಾರೆ ಅವರು ಬಾಯಿ ಬಿಡ್ತಾ ಇಲ್ಲ ಅಲ್ಲಿ ಡೆಲ್ಲಿ ಹೋಗಿ ಅಂತ ಅನ್ಕೊಂಡು ಒಂದ್ ಹಂತದಲ್ಲಿ ಜೆಡಿಎಸ್ ನಾಯಕರು ಕೂಡ ಈ ಮಾತುಗಳನ್ನು ಹೇಳ್ತಾ ಇದ್ರು ಅವರಲ್ಲಿ ಮಾತಾಡ್ತಾ ಇಲ್ಲ ಅಂದ್ಕೊಂಡು ಈಗ ಕುಮಾರಸ್ವಾಮಿ ಅವರು ಡೆಲ್ಲಿಗೆ ಹೋಗೋದ್ರಿಂದಾಗಿ ಕರ್ನಾಟಕದ ವಿಚಾರಗಳ ಬಗ್ಗೆ ಮಾತನಾಡುವಂಥದ್ದು ಮತ್ತು ಕರ್ನಾಟಕದ ಹಿತಾಸಕ್ತಿಗೆ ಪೂರಕವಾದಂತಹ ಕೆಲಸಗಳು ಎಷ್ಟು ಮಟ್ಟಿಗೆ ಆಗತ್ತೆ ಹೇಳಿ ಈಗ ಅವರೇನೋ ಹೌದು ಅವ್ರಿಗೆ ಶಕ್ತಿ ಜಾಸ್ತಿ ಇದೆ ನಮಗೆ ಅವರ ಬಾರ್ಗೇನಿಂಗ್ ಕೆಪ್ಯಾಸಿಟಿ ಜಾಸ್ತಿ ಬಹುದು ಹೇಳಿ ಕರ್ನಾಟಕದ ಶಕ್ತಿ ಮಾಜಿ ಪ್ರಧಾನಮಂತ್ರಿಯವರ ಪಕ್ಷ ಇರುವಂಥದ್ದು ಇಲ್ಲಿಂದ ಕರ್ನಾಟಕದ ಅಸ್ಮಿತೆ ವಿಚಾರ ಬಂದಂಥ ಸಂದರ್ಭದಲ್ಲಿ ದೇವೇಗೌಡರು ಎತ್ತಿರೋ ಅಷ್ಟು ದನಿ ಬಹುಶಃ ಇನ್ಯಾರು ಎತ್ತಿಲ್ಲ ಅನ್ನೋದು ನಾನು ಈ ಸಮಯದ ಸ್ಪಷ್ಟಪಡಿಸ್ತೀನಿ ಆಮೇಲೆ ನಾಗರಾಜದವರು ಒಂದು ಹೇಳ್ತಾ ಇದ್ರು ಗ್ಯಾಸ್ ತಗೊಳಕ್ಕೆ ಹೆಣ್ಮಕ್ಳ ಹತ್ರ ಶಕ್ತಿ ಇರಲಿಲ್ಲ ಅವ್ರಿಗೆ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಬಹುಶಃ ಅಷ್ಟು ಶಕ್ತಿ ಇಲ್ದಿರೋಂಥ ಇವ್ರಿಗೆ ಪಾಪ ಒಂದು ಅಫಿಡೆವಿಟ್ ಮಾಡ್ಕೊಳಕ್ಕೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಪೇಪರ್ ಇದ್ದ ನೂರು ರೂಪಾಯಿ ಮಾಡಿದ್ರು ಅಭಿವೃದ್ಧಿ ಆಗಬಾರ್ದಾ ಅಂತ ಅಂದರು ಏನು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಮೂವತ್ತು ಪರ್ಸೆಂಟ್ ರೈಸ್ ಮಾಡಿದ್ದೀವಿ ಅಂತಾರಲ್ಲ ನಾಳೆ ಬೆಳಗ್ಗೆ ಓಪನ್ ಪೇಪರ್ಸ್ ಇಟ್ಕೊಂಡು ಬಂದು ಕೂರ್ತೀನಿ ಲಿಂಗದೀರ್ನಹಳ್ಳಿ ಅಂತೇಳಿ ಬೆಂಗಳೂರಿನ ಔಟ್ಸ್ಕರ್ಟ್ ಇದ್ದಂಥ ಜಾಗ ಕಳೆದ ನಾಲ್ಕು ವರ್ಷಗಳಿಂದೆ ಸಾವಿರದ ಎಂಟುನೂರು ರೂಪಾಯಿ ಎಸ್ ಆರ್ ರೇಟ್ ಇಟ್ಟಿದ್ರು ಇವತ್ತು ಅದೇ ಜಾಗ ನಾಕ್ ಸಾವಿರದ ಆರ್ನೂರ ಎಂಬತ್ ರೂಪಾಯಿ ಆಗಿದೆ ಇಂತ ಒಂದ್ ನೂರು ಉದಾಹರಣೆ ಕೊಡ್ತೀವಿ ತರ್ಟಿ ಪರ್ಸೆಂಟ್ ಇದನ್ನ ಲೆಕ್ಕ ಹಾಕಿ ಅವರ ಮಂತ್ರಿಗಳೇ ಬಂದು ಹೇಳಿ ಚಾಲೆಂಜ್ ಓಪನ್ ಚಾಲೆಂಜ್ ಒಂದು ನಿಮಿಷ ಸರ್ ನೋಟಿಫಿಕೇಶನ್ ಕೊಡ್ತೀನಿ ನಾನು ಹೇಳಕ್ ಕೇಳಿ ಮಧ್ಯ ಮಾತಾಡಬಾರದು ದಯವಿಟ್ಟು ಬೆಂಗಳೂರು ಬೆಂಗ್ಳೂರುಟ್ ಸಾಕಷ್ಟು ಆಗಿದ್ದಾವೆ ತರ್ಟಿ ಪರ್ಸೆಂಟ್ ಅಂತ ಯಾಕೆ ಸುಳ್ಳು ಹೇಳ್ತೀರಿ ಜನಗಳ ಮೇಲೆ ಹೊರೆ ಹಾಕಿದೀವಿ ಒಪ್ಕೊಳ್ಳಿ ಅದನ್ನ ನಿಮ್ಗೆ ಓಟಿನ ಮುಖಾಂತರ ಜನ ಇಲ್ಲಿ ತೋರ್ಸಿದಾರೆ ನಿಮಗೆ ಅಲ್ಗುನು ನೀವು ಒಪ್ಕೊಳ್ಳಕ್ ತಯಾರಿಲ್ಲ ಅಂದ್ರೆ ಈ ಸತಿ ಒಂಬತ್ತು ನಾಳೆ ಸೊನ್ನೆ ತಂದು ನಿಲ್ಲಿಸ್ತಾರೆ ಅವರ ಮಿನಿಸ್ಟರ್ ನಿಮಿಷ ಪ್ರಧಾನ ಅವ್ರನ್ನ ಮಿನಿಸ್ಟರ್ ಕಾನ್ಫರೆನ್ಸ್ ಇಲ್ಲಿ

ಏನು ತಮ್ಮ ಹಕ್ಕನ್ನು ಮಂಡನೆ ಮಾಡ್ತಾ ಇದೆ ಎನ್ ಡಿ ಎ ಆ ಮೂಲಕವಾಗಿ ಮತ್ತೊಂದು ಅವರಿಗೆ ಪ್ರಧಾನಿಯಾಗಿ ಮೋದಿಯವರು ಅಧಿಕಾರವನ್ನು ಸ್ವೀಕರಿಸುವಂಥದ್ದು ಕೂಡ ನಿಶ್ಚಿತ ಆಗಿದೆ ಆದರೆ ಇಂಡಿಯಾ ಬ್ಲಾಕ್ ತನ್ನದೇ ಆದಂತಹ ಒಂದು ಲೆಕ್ಕಾಚಾರದಲ್ಲಿ ಕುಳಿತಿದೆ ಆದರೆ ಅದು ಯಾವಾಗ ಅವರ ಕನಸುಗಳು ಈಡೇರ್ತವೆ ಅನ್ನೋದು ಕೂಡ ಕುತೂಹಲದಿಂದ ನೋಡಬೇಕಾಗಿದೆ ಇದು ಇವತ್ತಿನ ಕಾಡ ನಾಳೆ ಇದೊಂದು ಸಬ್ಜೆಕ್ಟ್ ಮೂಲಕವಾಗಿ ನಿಮ್ಮ ಹಾಜರಾಗ್ತೀನಿ ನಮಸ್ಕಾರ